ಹಲೋ ಫ್ರೆಂಡ್ಸ್, ಇವತ್ತು ನಾನು ಗ್ಯಾಸ್ ನಾಬ್ನ ಒಂದು ಕಾಮನ್ ಪ್ರಾಬ್ಲಮ್ ಹೇಳ್ತೇನೆ. ಸೊ ಕಾಮನ್ ಪ್ರಾಬ್ಲಮ್ ಬಗ್ಗೆ ಇದು ನೋಡಿ, ಈ ಥರ ನಾಬು ಕಿತ್ತೋಗುತ್ತೆ. ಸೊ ಇದು ಯಾವ ಕಾರಣಕ್ಕೆ ಆಗುತ್ತೆ ಅಂದರೆ, ಹಿಂದ್ಗಡೆ ಒಂದು ಸಣ್ಣ ಸ್ಕ್ರೂ ಇರುತ್ತೆ, ಆ ಸಣ್ಣ ಸ್ಕ್ರೂ ಆನ್ ಆಫ್ ಮಾಡಿ ಡ್ರೈ ಆದಾಗ ಟೈಟಾಗಿ ಕಿತ್ತೋಗುತ್ತೆ. ಸೊ ಅದು ನಟ್ ಲೂಸಾಗಿ ಕಿತ್ತೋಗುತ್ತೆ, ಆವಾಗ ಈ ಪ್ರಾಬ್ಲಮ್ ಬರುತ್ತೆ. ಸೊ ನೀವು ಫಸ್ಟು ಇದರ ನೋಡಿ, ಕಾಕ್ ಒಳಗಡೆ ಈ ಥರ ತಕ್ಕೊಳ್ಳಿ. ಸೊ ಇದು ತಕ್ಕೊಂಡು ಇದಕ್ಕೆ ಕ್ಲೀನ್ ಮಾಡಬೇಕು ಫ್ರೆಂಡ್ಸ್. ಇದರಲ್ಲಿ ಚಿಕ್ಕ ಚಿಕ್ಕ ಹೋಲ್ಗಳು ಇರ್ತವೆ. ಸೊ ಒಂದು ಜೋರಾಗಿ ಬರೋದು, ಇನ್ನೊಂದು ನೀವು ಕಡಿಮೆ ಮಾಡ್ತೀರಲ್ಲ, ಕಡಿಮೆ ಮಾಡಿದಾಗ ಸಣ್ಣಾಗಿ ಬರುತ್ತೆ ನೋಡಿ, ಆ ಥರ ಎರಡು ಚಿಕ್ಕ ಚಿಕ್ಕ ಹೋಲ್ ಇರ್ತವೆ. ಆ ಹೋಲ್ನ ಕ್ಲೀನಾಗಿ ಒಂದು ತಂತಿ ತೊಗೊಂಡು ಇಲ್ಲ ಪೆಟ್ರೋಲ್ ತೊಗೊಂಡು ಕ್ಲೀನಾಗಿ ಬ್ರಷಿಂದ ಕ್ಲೀನ್ ಮಾಡಿ. ಸೊ ಕ್ಲೀನ್ ಮಾಡಿ ಫಿಟಪ್ ಮಾಡಬೇಕು. ಅದು ಯಾವ ಥರ ಮಾಡಬೇಕಂತ ನಾ ಈ ವಿಡಿಯೋದಲ್ಲಿ ತೋರಿಸ್ತೇನೆ ಫ್ರೆಂಡ್ಸ್. ಹಲೋ ಫ್ರೆಂಡ್ಸ್, ನಾನು ಗೋಲ್ಡನ್ ಸರ್ವಿಸ್ ಸೆಂಟ್ರ್. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ಎಲ್ಲ ಎಲೆಕ್ಟ್ರಿಕಲ್ ಬಗ್ಗೆ, ಗ್ಯಾಸ್ ಸ್ಪೇರ್ ಬಗ್ಗೆ ಮಾಹಿತಿನ ನಿಮಗೆ ತಿಳಿಸ್ತಾ ಇರ್ತೀನಿ ಫ್ರೆಂಡ್ಸ್. ಸೊ ನೋಡಿ, ಈ ಥರ ನೀವು ಕ್ಲೀನ್ ಮಾಡ್ಬೋದು ಫ್ರೆಂಡ್ಸ್. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡೋದಿಲ್ಲ, ವೀಡಿಯೋ ಮಾತ್ರ ನೋಡ್ತೀರಾ. ಸೊ ನನ್ನ ಚಾನಲ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನು ಇನ್ನೂ ಇಂಟ್ರೆಸ್ಟಿಂಗ್ ವೀಡಿಯೋಗಳನ್ನು ನಾನು ತರ್ತಾ ಇರ್ತೀನಿ ಫ್ರೆಂಡ್ಸ್. ಸೊ ಇದು ನೋಡಿ ಫ್ರೆಂಡ್ಸ್, ಈ ಥರ ಕ್ಲೀನ್ ಮಾಡ್ಕೊಳ್ಳಿ. ಈ ಥರ ಮಾಡಿ. ಸೊ ಈಗ ನೋಡಿ, ಇದೆಲ್ಲ ಕ್ಲೀನ್ ಆಗಿದೆ. ಸೊ ಇದಕ್ಕೆ ನಾನು ಈಗ ಫಿಟಪ್ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್. ಗ್ಯಾಸ್ ಪ್ರಾಬ್ಲಮ್ ಕಾಮನ್ ಪ್ರಾಬ್ಲಮ್ ಫ್ರೆಂಡ್ಸ್. ಸೊ ಇದನ್ನು ನೀವು ಮನೆಯಲ್ಲೇ ಸಾಲ್ವ್ ಮಾಡ್ಕೋಬಹುದು, ಕೇವಲ ಒಂದು ಟಸ್ಟರ್ ಇದ್ದರೆ ಸಾಕು. ಸೊ ಕರೆಂಟಿಂದು ಕರೆಂಟ್ ಚೆಕ್ ಮಾಡ್ತಾರಲ್ಲ ಫ್ರೆಂಡ್ಸ್, ಟಸ್ಟರ್, ಆ ಥರ ಒಂದು ಟಸ್ಟರ್ ಇದ್ದರೆ ಸಾಕು. ನೀವು ಇದೆಲ್ಲ ಕ್ಲೀನ್ ಮಾಡಿ ಮನೆಯಲ್ಲೇ ನೀವು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬಹುದು. ಸೊ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಸೊ ಇದ್ರ ಬಗ್ಗೆ ನನಗೆ ಎಷ್ಟು ಮಾಹಿತಿ ಇರುತ್ತೋ ಅದೆಲ್ಲ ನಾನು ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಸೊ ನೋಡಿ ಫ್ರೆಂಡ್ಸ್, ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು. ಕಾಕ್ ಒಳಗಡೆ ಬಟ್ಟೆ ಹಾಕಿ ಅದನ್ನು ಕ್ಲೀನ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈಗ ನಮ್ಮ ಕಾಕ್ ಒಳಗಡೆ ನಾವು ಇದು ಜೆಟ್ ಕೂಡ ಎಲ್ಲ ಕ್ಲೀನ್ ಮಾಡಿಕೊಂಡು ನೋಡಿ, ಆ ಸಣ್ಣ ಸಣ್ಣ ಹೋಲ್ಗಳು ಎಲ್ಲ ಕ್ಲೀನ್ ಮಾಡಿಕೊಂಡು ನೋಡಿ, ಈ ಥರ ಈ ಹೋಲ್ ಇದೆಯಲ್ಲ, ಇದು ಕೆಳಗಡೆ ಇರಬೇಕು. ಕಟ್ಟಿದೆಯಲ್ಲ ಫ್ರೆಂಡ್ಸ್, ಇದು ಕೆಳಗಡೆ ಇರಬೇಕು. ಸೊ ಈ ಥರ ಹಾಕಿ, ಸ್ವಲ್ಪ ನೀವು ಗ್ರೀಸ್ನ ಇಲ್ಲ ಸ್ವಲ್ಪ ಆಯಿಲ್ನ ಬಿಟ್ಟು ಅದಕ್ಕೆ ಈ ಥರ ಹಾಕ್ಕೊಳ್ಳಿ. ಸೊ ಈಗ ಒಂದು ಸ್ಪ್ರಿಂಗ್ ಹಾಕಬೇಕು. ಸೊ ನೋಡಿ, ಅದೊಂದು ಸಣ್ಣ ಸ್ಪ್ರಿಂಗ್ ಸಿಗುತ್ತೆ, ಸ್ಪ್ರಿಂಗ್ ಹಾಕ್ಕೋಬೇಕು. ಆಮೇಲೆ ನೀವು ನಾಬ್ ಹಾಕ್ತಿರಲ್ಲ, ಅದ್ರ ಸಾಫ್ಟ್ ಇದು ನಾಬು, ಇದಕ್ಕೆ ನಾವು ಹಾಕೋದು. ಸೊ ನೋಡಿ, ಇದನ್ನು ಕೆಳಗಡೆ ಬರಬೇಕು ಫ್ರೆಂಡ್ಸ್, ಕೆಳಗಡೆ ಬರಬೇಕು. ಯಾಕಂದರೆ ನಾವು ಈಗ ನಟ್ಟನ್ನ ಅದಕ್ಕೆ ಸ್ಕ್ರೂನ ಕುಂದಿರಿಸ್ಬೇಕು, ಸ್ಕ್ರೂನ ಕುಂದಿರಿಸ್ಬೇಕು ಫ್ರೆಂಡ್ಸ್. ನೋಡಿ, ಈ ಥರ ಕೆಳಗಡೆ ನಿಮಗೆ ಕಾಣಬೇಕು ಅದು. ಸೊ ಈಗ ಇದಕ್ಕೆ ನಾನು ಸ್ಕ್ರೂನ ಫಿಟಪ್ ಮಾಡ್ತೀನಿ ನೋಡಿ, ಯಾವ ಥರ ಅಂತ ನೋಡಿ ಫ್ರೆಂಡ್ಸ್. ಇದು ತುಂಬಾ ಈಸಿ, ಇದು ನೀವೇ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೋದು. ಸೊ ನೋಡಿ ಫ್ರೆಂಡ್ಸ್, ಈಗ ನಾನು ಟೈಟ್ ಮಾಡ್ತಾ ಇದ್ದೀನಿ. ಇದು ಫುಲ್ಲಾಗಿ ಟೈಟ್ ಮಾಡಬಾರ್ದು ಫ್ರೆಂಡ್ಸ್, ಫುಲ್ಲಾಗಿ ಟೈಟ್ ಮಾಡಿದರೆ ಕಟ್ ಆಗಿಬಿಡುತ್ತೆ. ಇದು ಸ್ಕ್ರೂ ಮೊದಲೇ ಬ್ರ್ಯಾಸಿಂದು ಇರುತ್ತೆ, ಹಿತ್ತಾಳಿದಿರುತ್ತೆ, ಅದಕ್ಕೆ ತುಂಬ ಟೈಟಾಗಿ ಮಾಡಬಾರ್ದು. ಅದು ಎಷ್ಟು ಟೈಟ್ ಆಗುತ್ತೋ ಅಷ್ಟು ಟೈಟ್ ಮಾಡಿ, ಜಸ್ಟ್ ಒಂದು ಸ್ವಲ್ಪ ಟೈಟ್ ಮಾಡಿ ಬಿಟ್ಟುಬಿಡಬೇಕು. ನೋಡಿ, ಈಗ ನಾಬ್ ಕೂಡ ಹಾಕ್ತೇನೆ. ಸೊ ಈಗ ನೋಡಿ ಎಷ್ಟು ಫ್ರೀ ಆಗಿದೆ. ಕೆಲವೊಂದು ಟೈಟ್ ಬರ್ತಾವಲ್ಲ ಫ್ರೆಂಡ್ಸ್, ಟೈಟ್ ಬಂದರೂ ಕೂಡ ನೀವು ಇದೇ ಥರನ ಮಾಡ್ಕೋಬಹುದು. ಸೊ ನೋಡಿ, ಈಗ ನಾನು ಆನ್ ಮಾಡಿ ಕೂಡ ತೋರಿಸ್ತೇನೆ ನೋಡಿ ಫ್ರೆಂಡ್ಸ್. ನಾನು ಹಳೆ ಪೈಪ್ನ ರಿಮೂವ್ ಮಾಡಿ ಹೊಸ ಪೈಪ್ನ ಹಾಕಿದ್ದೀನಿ. ಸೊ ನೋಡಿ, ಇದು ಪೈಪ್ ಕೂಡ ಡ್ರೈ ಆಗಿತ್ತು, ಅದಕ್ಕೋಸ್ಕರ ನಾನು ಪೈಪ್ ಕೂಡ ತೆಗೆದು ಹೊಸ ಪೈಪ್ನ ಇನ್ಸ್ಟಾಲ್ ಮಾಡಿದ್ದೇನೆ. ಸೊ ಈಗ ಬರ್ನಲ್ಲಿ ಹಾಕಿದ್ದೀನಿ ನೋಡಿ, ಈಗ ಆನ್ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಕರೆಕ್ಟಾಗಿ ವರ್ಕ್ ಮಾಡ್ತಾ ಇದೆ. ಸೊ ಈ ಥರ ಪ್ರಾಬ್ಲಮ್ ಬಂದರೆ ನೀವೇ ಮಾಡ್ಕೋಬೋದು ಫ್ರೆಂಡ್ಸ್.
ಸೊ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ, ಏನಾದರೂ ಇದ್ದರೆ ನನಗೆ ಕಮೆಂಟ್ಸ್ ಮಾಡಿ. ಸೊ ನನ್ನ ಚಾನಲ್ನ ನೋಡ್ತಾ ಇರಿ. ಸೊ ಇನ್ನೂ ಒಳ್ಳೆ ಒಳ್ಳೆ ವೀಡಿಯೋಸ್ನ ನಾನು ತರ್ತಾ ಇರ್ತೀನಿ. ನನ್ನ ವೀಡಿಯೋಸ್ನ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ಸ್ ಫ್ರೆಂಡ್ಸ್. ಓಕೆ, ಸಿಗೋಣ ನೆಕ್ಸ್ಟ್ ವೀಡಿಯೋ.